ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಟ್ರೀಟ್ಮೆಂಟ್ ತಗೊಳ್ಳಿ. ಈ ರೀತಿ ಸಲಹೆ ನೀಡುವುದರ ಜೊತೆಗೆ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ ನಟಿ ಅನುಪ್ರಭಾಕರ್. ಅಂದ ಹಾಗೆ ಇವರಿಗೂ ಕೊರೋನಾ ಪಾಸಿಟಿವ್ ಬಂದಿದ್ದು ಈಗಾಗಲೇ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ಆರೋಗ್ಯದಲ್ಲೂ ಸುಧಾರಿಸಿದ್ದಾರೆ. ಅಚ್ಚರಿ ಅಂದ್ರೆ ಅನುಪ್ರಭಾಕರ್ ಮನೆಯಲ್ಲಿ ಬೇರೆ ಯಾರಿಗೂ ಕೊರೋನಾ ಬಂದಿಲ್ಲ, ಎಲ್ಲರ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಇಷ್ಟಕ್ಕೂ ಅನುಪ್ರಭಾಕರ್ ಎಲ್ಲರ ಕುರಿತು ಒಂದು ಅಮೂಲ್ಯವಾದ ಸಲಹೆಯನ್ನು ನೀಡಿದ್ದಾರೆ. ಈ ವಿಡಿಯೋ ನೋಡಿ. ನಮಸ್ಕಾರ, ನಾನು ನಿಮ್ಮ ಅನು. ನೆನ್ನೆ ನಾನು ಕೊರೋನಾ ಪಾಸಿಟಿವ್ ಬಂದೆ ಅಂತ ಗೊತ್ತಾದ್ಮೇಲೆ ಬಹಳಷ್ಟು ಜನ ನನಗೆ ಕರೆ ಮಾಡಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಹೇಗಿದ್ದೀನಿ ಅಂತ. ನಾನು ಆರಾಮಾಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್. ನಾನು ಇವತ್ತು ನನ್ನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಒಂದು ಎರಡು ಮೂರು ವಿಡಿಯೋಸ್ ಶೇರ್ ಮಾಡ್ಕೊಳ್ಳೋಕ್ಕಿದ್ದೀನಿ. ಆ ವಿಡಿಯೋಸಲ್ಲಿ ಏನು ವಿಷಯಗಳು ನಾನು ಮಾತಾಡಬೇಕು ಅಂತಂದರೆ, ಒಂದು ನಾನು ಪಾಸಿಟಿವ್ ಬಂದು ನನ್ನ ಫ್ಯಾಮಿಲಿ ಎಲ್ಲ ನೆಗೆಟಿವ್ ಹೇಗೆ ಬಂದಿದೆ ಅಂತ ಬಹಳ ಚೆನ್ನಾಗಿ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ನನ್ನ ಅನಿಸಿಕೆ ಏನು, ಏನಿರಬಹುದು ಕಾರಣ ಅಂತ ನಾನು ಹಂಚ್ಕೋತೀನಿ. ಹಾಗೆ ಅದ್ರ ಜೊತೆಗೆ ಕೊರೋನಾ ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯನ ಹಂಚ್ಕೋತೀನಿ. ದಯವಿಟ್ಟು ಆದಷ್ಟು ಈ ವಿಡಿಯೋಸ್ನ ಶೇರ್ ಮಾಡಿ ಜನರಿಗೆ ಈ ವಿಷಯಗಳು ಮುಟ್ಟೋ ಹಾಗೆ ನೀವು ಮಾಡಬೇಕು. ಯಾಕಂದರೆ ಇದರಿಂದ ಅಟ್ಲೀಸ್ಟ್ ಒಂದು 10 ಜನ ಕೊರೋನಾದಿಂದ ಬಚಾವಾದರೆ ನಾನು ಈ ವಿಡಿಯೋಸ್ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಸೊ ಮೊದಲನೇದಾಗಿ, ನಾನು ಪಾಸಿಟಿವ್ ಬಂದು ನನ್ನ ಫ್ಯಾಮಿಲಿ ಎಲ್ಲ ನೆಗೆಟಿವ್ ಬಂದಿದೆ, ಅದು ಹೇಗೆ ಅಂತ ಬಹಳ ಜನ ಕೇಳ್ತಾ ಇದ್ದೀರಾ. ಅದಕ್ಕೆ ನನ್ನ ಅನಿಸಿಕೆ ಏನು ಅಂತಂದರೆ, ನನಗೆ ಬಹಳ ಸ್ಟ್ರಾಂಗ್ ಸಿಂಪ್ಟಮ್ಸ್ ಇರಲಿಲ್ಲ, ಜ್ವರ ನೆಗಡಿ ಕೆಮ್ಮು ಏನೂ ಬಂದಿಲ್ಲ. ಹೋದ ವಾರ ನನಗೆ ನನ್ನ ಸೆನ್ಸ್ ಆಫ್ ಟೇಸ್ಟ್ ಆ್ಯಂಡ್ ಸ್ಮೆಲ್ ಹೋಗೋಕ್ಕೆ ಶುರು ಆಯಿತು. ಅದು ಶುರು ಆಗಿದ್ದ ಕೂಡಲೇ ನನ್ನ ಅಕ್ಕ ಡಾಕ್ಟರ್ ನೀಲಾ ದೀಕ್ಷಿತ್, ಹುಬ್ಳಿನಲ್ಲಿ ಗೈನಕಾಲಜಿಸ್ಟ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಅಕ್ಕ ಈ ಥರ ಆಗ್ತಿದೆ ಅಂತ. ತಕ್ಷಣ ಅವರು ಇಮಿಡಿಯೇಟಾಗಿ ಟೆಸ್ಟ್ಗೆ ಹೋಗು, ಆಮೇಲೆ ಐಸೋಲೇಟ್ ಆಗು, ರಿಸಲ್ಟ್ ಬರೋ ತನಕ ಕಾಯಬೇಡ, ಐಸೋಲೇಟ್ ಆಗಿ ಸಪ್ರೇಟಾಗಿ ಇರು, ನಿನ್ನ ಫ್ಯಾಮಿಲಿ ಜೊತೆ ನೀ ಸೇರಬೇಡ ಅಂತ ಬಹಳ ಸ್ಟ್ರಿಕ್ಟಾಗಿ ಹೇಳಿದ್ರು. ನಾನು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದೆ ಕೂಡ. ಇದು ಬಹಳ ಮುಖ್ಯವಾದ ಕಾರಣ ಇರ್ಬೋದೇನೋ, ನನ್ನ ಫ್ಯಾಮಿಲಿ ಎಲ್ಲರೂ ದೇವರ ದಯದಿಂದ ನೆಗೆಟಿವ್ ಬಂದಿರೋದಕ್ಕೆ. ದಯವಿಟ್ಟು ನಿಮಗೆ ಸಣ್ಣ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರು ತಕ್ಷಣ ಟೆಸ್ಟ್ಗೆ ಹೋಗಿ, ಆಮೇಲೆ ಸಾಧ್ಯವಾದಷ್ಟು ಐಸೋಲೇಟ್ ಆಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಎರಡನೇ ವಿಷಯ ಬಹಳ ಮುಖ್ಯವಾದದ್ದು, ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಟೆಸ್ಟ್ಗೆ ಕೊಡಿ, ಐಸೋಲೇಟ್ ಆಗಿ. ನಿಮ್ಮ ಮನೆಯಲ್ಲಿ ಐಸೋಲೇಟ್ ಆಗೋಕ್ಕೆ ಅವಕಾಶ ಇಲ್ಲ ಅಂದರೆ ನನಗೆ ಅರ್ಥ ಆಗುತ್ತೆ. ಸರ್ಕಾರದಿಂದ ಕೋವಿಡ್ ಸೆಂಟರ್ಸ್ ಇದೆ, ಅಲ್ಲಿ ಹೋಗಿ ಐಸೋಲೇಟ್ ಆಗಿ. ಆಮೇಲೆ ನಿಮ್ಮ ರಿಸಲ್ಟ್ ಬರೋ ತನಕ ಚಿಕಿತ್ಸೆ ಪಡೆಯೋಕ್ಕೆ ದಯವಿಟ್ಟು ಕಾಯಬೇಡಿ. ನಿಮ್ಮ ಸಿಂಪ್ಟಮ್ಸ್ ಏನಿದೆ ತಕ್ಷಣ ಒಬ್ಬ ಫಿಸಿಷಿಯನ್, ಒಬ್ಬ ಡಾಕ್ಟರ್, ಇಷ್ಟು ಹೆಲ್ಪ್ಲೈನ್ ನಂಬರ್ಸ್ ಇದೆ, ಎಲ್ಲೋ ಒಂದು ಕಡೆ ಒಂದು ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ನನಗೆ ಸಿಂಪ್ಟಮ್ಸ್ ಆಗ್ತಿದೆ ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳಿ. ಯಾಕಂದರೆ ಮೊದಲನೇ 4-5 ದಿನ 6 ದಿನ ಬಹಳ ಕ್ರೂಷಿಯಲ್ ಆಗುತ್ತೆ. ಆ ಟೈಮಲ್ಲಿ ಒಬ್ಬ ವೈದ್ಯನ ಒಂದು ಮಾನಿಟರಿಂಗ್ ನಮಗೆ ಬೇಕಾಗುತ್ತೆ, ನಮ್ಮ ಪಲ್ಸ್ ರೇಟ್, ಆಕ್ಸಿಜನ್ ಲೆವೆಲ್, ಬಿ ಪಿ ಎಲ್ಲ ಚೆಕ್ ಮಾಡೋಕ್ಕೆ. ಸೊ ದಯವಿಟ್ಟು ಇಮಿಡಿಯೇಟಾಗಿ ನಿಮ್ಮ ಸಿಂಪ್ಟಮ್ಸ್ನ ಟ್ರೀಟ್ ಮಾಡ್ಕೊಳ್ಳೋಕೆ ಶುರು ಮಾಡಿ. ನಿಮ್ಮ ರಿಸಲ್ಟ್ಸ್ಗೋಸ್ಕರ ಕಾಯಬೇಡಿ. ಗೌರ್ಮೆಂಟ್ ತನ್ನ ಮಿತಿ ಮೀರಿ ಕೆಲಸ ಮಾಡ್ತಿದೆ, ಎಲ್ಲ ಡಿಪಾರ್ಟ್ಮೆಂಟ್ಸು ಚೋಕ್ ಆಗಿಬಿಟ್ಟಿದೆ. ಇಂಥದ್ರಲ್ಲಿ ನೀವು ಸೀರಿಯಸ್ ಆಗಿ ಆಕ್ಸಿಜನ್ ಬೇಕು, ಹಾಸ್ಪಿಟಲ್ ಬೇಕು ಅಂತೆಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ರಿಸಲ್ಟ್ಗೆ ವೇಟ್ ಮಾಡದೆ ಟ್ರೀಟ್ಮೆಂಟ್ನ ಶುರು ಮಾಡ್ಕೊ. ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.